ಹಲೋ ಅಂಜಿ, ಕಾಂಡು ನನ್ನ ಮಗನೇ. ಅಪ್ಪ ಮುಟ್ಟಿದ್ರ ನೀವೆಲ್ಲ ಮಚ್ಚಿ ಚೆನ್ನಾಗಿದ್ಯಾ ಮಚ್ಚಿ? 11 ಜನ ಗುಂಪಲ್ಲಿ ಕರ್ಕೊ ಬಂದ್ಬಿಟ್ಟು ಒಡೆದಲ್ಲ ಕಂಡ ಗಂಡಿಸ್ತಾನ. ನಾನು ನಮ್ಮ ಅಪ್ಪ ಮುಟ್ಟಿದ್ರೆ ಕಣಲ್ಲ ಬಂದ್ಬಿಟ್ಟು ನಾವು ಕಂಗ್ಳ ಬೆಂಗ್ಳೂರಲ್ಲಿ ಇದ್ದಿದ್ ನಾನು. ಒಬ್ಬನೇ ಬಂದು ಎದೆ ಬಿಚ್ಕೊಂಡು ನಿಂತ್ಕೋತಾನಲ್ಲ, ಅವನೇ ನಿಜವಾದ ಗಂಡಸು. ಹಲೋ ದರ್ಶನ ಫ್ಯಾನ್ಸ್, ಕೂಡ ಕೊಟ್ಟಿರೋ ನಿಮ್ಗೆ ಯಾರು ಕೊಟ್ಟಿರೋ ಹೇಳ್ರಲ್ಲ, ಒಂದ್ ಸಣ್ಣ ಸಣ್ಣ ವಿಷಯ ತೆಗೋರ್ಕೋತಿರೋಲ್ಲ ನೀವು. ನನ್ನ ಹೆಸರು ಪ್ರಜ್ವಲ್ ಅಂತ. ಸೋಷಿಯಲ್ ಮೀಡಿಯಾ ನೀವೆಲ್ಲ ನೋಡಿರ್ತೀರ. ಈಗ ನಿನ್ನೆ ಮೊನ್ನಿಂದ ಸುಮ್ಮನೆ ಅಪ್ಪಾರ ಸಾರಿ ಕೇಳಿರೋ ಸಹ ಯಾವುದೋ ಒಂದು ವೀಡಿಯೋಗಳು ಹಾಕಿದ್ದೀನಿ ನನ್ನ ಸುಮ್ಮನೆ ಇದು ಮಾಡ್ತಾವ್ರೆ. ಫಸ್ಟ್ ಸ್ಟಾರ್ಟಿಂಗಿಂದ ಯಾರ ಬಗ್ಗೆ ಮಾತಾಡಬೇಕು ಅಂದರೆ, ಅಣ್ಣ ನಮಸ್ಕಾರ ಅಣ್ಣ. ಯೋಗಿ ಯೋಗಿ ಅಣ್ಣ, ಮಚ್ಚಿ ಚೆನ್ನಾಗಿದೆಯಾ ಮಚ್ಚಿ? ಇಲ್ಲಿಂದ ತಳದ ಸೀತಲ ಮಚ್ಚಿ, ನಿನಗೆ ಸೀತ ಐತೆ ತಳಗಡೆ. ಮೀಸೆ ಹೇಳ್ತಿದ್ದಲ್ಲೋ ಮೀಸೆ ತಿರುತ್ತೆ ಅಂತ ವೀಡಿಯೋದಲ್ಲಿ ತಿರುತ್ತೇನೆ ಕಳ್ಳ, ಈಗಲೂ ಮೀಸೆ ತಿರು ವಿಷಯನ ಕಳ್ಳ ಓಡಾಡ್ತಿರೋದು. ಯೋ ನನ್ನ ಮಗನೇ, ನಾನು ಕೊಟ್ಟಿರೋದು ಅಡ್ರೆಸ್ಸು, ನಂಬರ್ ಕೊಟ್ಟಿರೋದು ನಾನು. ನಾವು ತಾಕತ್ತಿದ್ದನು ಒಬ್ಬನೇ ಬಂದ್ಬಿಟ್ಟು, ನಿನ್ನ ಮಕ್ಕಳ ನೀವು ಬಂದ್ರಲ್ಲ, ಬಂದವ್ರು ಒಬ್ಬೊಬ್ಬನೇ ಬಂದ್ಬಿಟ್ಟು ನಾನು ಮುಂದೆಲೆ ಏನಿಲ್ಲ ಏನಿಲ್ಲ ಮಾಡ್ತೀನಿ ಅಂತ ನಿನ್ಕ ಮಾತಾಡಿದ್ರೆ ಮಾತಾಡುವೆ. 11 ಜನ ಗುಂಪಲ್ಲಿ ಕರ್ಕೊ ಬಂದ್ಬಿಟ್ಟು ಒಡೆದಲ್ಲ ಕಂಡ ಗಂಡಿಸ್ತಾನ. ನಾನು ನಮ್ಮ ಅಪ್ಪ ಹುಟ್ಟಿದ್ರಿಗೆ ಕಣಲ್ಲ ಬಂದ್ಬಿಟ್ಟು ನಾವು ಕಂಗ್ಳ ಬೆಂಗ್ಳೂರಲ್ಲಿ ಇದ್ದಿದ್ದು ನಾನು. ಅದಕ್ಕೆ ಕಂಡ್ರಲ್ಲ ಅಡ್ರೆಸ್ ಕೊಟ್ಟಿದ್ದು, ಅದಕ್ಕೆ ನಮ್ಮ ಬೇಕರಿ ಹೆಸರು ಕೊಟ್ಟಿದ್ದು ನಾನು. ನನ್ನ ಮಕ್ಕಳ ಬಂದ್ಬಿಟ್ಟು ನಂದಲ್ಲ ಕಂಡ್ರಲ್ಲ, ಹೋಗ್ಬಿಟ್ಟು ನಮ್ಮ ಮೋನ ಎದುರಿಸ್ತಿರೋರು. ಅವ್ನು ಹಿಂಗೆ ಕೆಲಸ ಕರ್ಕಂದೆ ನೀನು, ಹೆಂಗೆ ಇದು ಮಾಡಿದೆ ನೀನು ಅಂತ. ತಿರುಪೇಶ್ ಹೋಗಿ ಮಂಡ್ಯದಲ್ಲಿ ಇಡ್ದಿನಿ, ಮಹಾರಾಷ್ಟ್ರದಿಂದ ಕರ್ಕೊ ಬಂದಿದ್ದೀವಿ ಅವನ್ನ. ಲೋ ಒಪ್ಪ ಕರೆಕ್ಟಾಗಿ ಅಪ್ಪ ಮುಟ್ಟಿದ್ ಮಾತಾಡಿ, ಅದು ಗಂಡಸ್ತಾನ. ನೀವು ಎಲ್ಲಿ ಹಿಡ್ಕೊ ಬಂದೆ? ಮಂಡ್ಯದಲ್ಲಿ ಇಡ್ದೀವಿ, ಅಲ್ಲಿ ಇಡ್ದೀವಿ. ನಾನು ಇದ್ರಿಗೂ ಮಂಡ್ಯಕ್ಕೆ ಹೋಗಿಲ್ಲ ಕಣ ಮರ್ಯ, ನಮ್ಮ ಮಂಡ್ಯಕ್ಕೆ ಕಾಲಿಟ್ಟಿಲ್ಲ, ಇದ್ರಿಗೂ ಮಂಡ್ಯಕ್ಕೆ ಹೋಗಿಲ್ಲ. ಮತ್ತೆ ಮಹಾರಾಷ್ಟ್ರದಲ್ಲಿ ಹಿಡ್ಕೊ ಬಂದೆ ಅಂತ ಅಂದಲೋ, ಮಹಾರಾಷ್ಟ್ರಕ್ಕೆ ಯಾವ ಥರ ಹೋಗಿದ್ದೀರಲ್ಲ ನೀನು? ಎಲ್ಲಾರು ಔಟ್ ನಮ್ಮ ಸ್ಟೇಟ್ ಬಿಟ್ಟು ಎಲ್ಲಾರು ಹೋಗಿದ್ದೀಯಾ? ಲೋ ಕರೆಕ್ಟಾಗಿ ಇಂಥ ಜಾಗದಲ್ಲಿ ಇಂಥ ಜಾಗದಲ್ಲಿ ಇದು ಮಾಡಿ ಹೇಳ್ರು. ಚಿತ್ರಾನ್ನ ಪರವನ ಮೋನ ಫ್ರೀಯಾಗಿ ಕೊಡ್ತಾನೆ ಅಂತ ಹೋದ ಅಲ್ಲಿಗೆ, ಪ್ರತಿಭಟನೆ ಮಾಡ್ತೀವಿ ಮುಂದೆ ಕುತ್ಕೊಂಡು ಅಂತ. ಆ ಥರ ಚಿತ್ರಾನ್ನ ಪಲ್ಲ ಯಾರು ಕೊಡಕ್ಕಲ್ಲ ಬಿಡು, ಚಿತ್ರಾನ್ನ ಪಲ್ಲೆಗೋಸ್ಕರನೇ ಅಲ್ಲಿ ಹೋಗ್ಬೋದು, ಆ ಥರ ಕೊಡಕ್ಕೆ ಯಾರೂ ಬರಲ್ಲ. ಲೋ ತುಕಾಲಿ ನನ್ನ ಮಗನೇ, ನಮ್ಮ ಮಕ್ಕಳ ಬಂದಿರಲ್ಲ ನೀವು, ನನಗೆ ಹೊಡೆದಾರ ಮೇಲೆ FIR ಮಾಡ್ಸಿದ್ದೀನಿ. ಯೋಗಿ ನೋಡ್ಕ್ಯ, ಹೊಡೆದಿರಲ್ಲ ನನ್ನ ಮಕ್ಕಳ, ನಿಮ್ಮ ಮೇಲೆ ತಿರುಗಿ ಬಿದ್ದೈತೆ. ಬೇಕು ನನ್ನ ನಂಬರಿಗೆ ಕಾಲ್ ಮಾಡು, FIR ಕಾಲ್ ಮಾಡೋದೇನಕ್ಕೆ? ನಿಮಗೆ ಫಾರ್ಮ್ ಬರ್ತಾವಲ್ಲ ಸ್ಟೇಷನ್ ಪೊಲೀಸಿಂದ, ಅವಾಗಲೇ ಗೊತ್ತಾ ನನ್ನ ಮಕ್ಕಳು ಯಾವನ್ನ ಮುಟ್ಟಿದ್ದೀರ? 20 ಜನ ಬಂದ್ಬಿಟ್ಟು ನನಗೆ ಹೊಡೆದ್ರಲ್ಲ, ಎಲ್ಲ ಕರ್ಕೊಬಿಟ್ಟು ಸಂಬಂಧ ಹತ್ರಲ್ಲ ನನಗೆ ಬ್ಯಾಸ್ ಸೈಡ್ ಗೇಟಲ್ಲಿ ಇಟ್ಕೊ ಹೊಡೆದ್ರಲ್ಲ, ಎಲ್ಲ ಆಗೈತೆ. ಎಲ್ಲರ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನನ್ನ ಮೇಲೆ, ಯಾವನ ಮುಟ್ಟವನೇ ನನಗೆ, ಯಾವನವನ ಹೆಸರು ಗೊತ್ತು, ಎಲ್ಲರ ಹೆಸರು ಹೇಳಿದ್ದೀನಿ. ನಮ್ಮ ಮಕ್ಕಳಿನ ಸ್ವಲ್ಪ ದಿನನೇ ಮೂರ್ತ ಇರ್ತಾರೆ ನಿಮಗೆ, ಅವಾಗ ಗೊತ್ತೈತೆ ಪಾಪ ಇವನು ಕರ್ಕೊ ಹೊಡಿಬಾರ್ದಾಯ್ತು, ಸಾರಿ ಕೇಳಿಸ್ ಕೈ ಬಿಡಬೇಕಾಯ್ತು. ಕೆಣಕ್ ಬಿಟ್ಟವಲ್ಲ ನಾವೇ ದರ್ಶನ್ ಫ್ಯಾನ್ಸ್ನ. ಇಷ್ಟೇ ಅಲ್ಲ, ಈ ವಿಡಿಯೋ ಬಂದ ಮೇಲೆ ನನ್ನ ಮಕ್ಕಳ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ನೋಡಿ. ಬನ್ನಿ, ಎಷ್ಟು ಭೇಟಿ ಎಲ್ಲಿ ಅಂತ ನಿಮಗೆ ಗೊತ್ತಿರುತ್ತೆ, ಎಷ್ಟು ಭೇಟಿ ಜಾಗದಲ್ಲೇ ಭೇಟಿ ಮಾಡೋಣ. ಅವತ್ತು ಬಂದ್ಬಿಟ್ಟು ಅದೇನು ಮಾತಾಡ್ತೀರ, ಮಾತಾಡೋ ಜಾಗದ ಮುಂದೆ ಮಾತಾಡಿ, ಅವತ್ತು ನಾವು ತೋರಿಸ್ತೀವಿ ಏನು ಅಂತ. ನೀವು 20 ಜನ ಬರೋದಲ್ಲ ನಾನು ಹೊಡಿಯೋಕೆ, ನನ್ನ ಎಷ್ಟು ಭೇಟಿ ಅಂತ ಗೊತ್ತಿರುತ್ತೆ ನಿಮಗೆ. ಆದರೆ ನಿಮಗೆ 50% ಗೊತ್ತಾಯ್ತು ಏನು ಭೇಟಿ ನೆಕ್ಸ್ಟು ಅಂತ. ಅವತ್ತು ಸಿಕ್ತೀನಿ, ಅವತ್ತು ಅವ್ರು ಸಿಕ್ತಾಗ ಅದೇನು ದೇವನ ಅದೇನು ಮಾಡ್ಕಿತ್ತಿರ, ಅವತ್ತು ಚುತ್ತಿನಿ ಪತ್ತಿನಿ ಕೊತ್ತೀನಿ ಅಂತ ಅಂತಿದ್ರಲ್ಲ, ಅವ್ರು ಕೊಚ್ಚೋರ್ನೆಲ್ಲ ಕರ್ಕೊಬ. ಈಗಲೂ ಹೊಡೆದ್ಬಿಟ್ಟು ಇಲ್ಲ, ಅವಕ್ಕೆ ಹೆಂಗೆ ಗೊತ್ತಿರ್ಬೋದು ಆಂಜಿ ನೀನು? ಏಕೆಂದರೆ ಮನೋಜ ನೀನು ಫೋನ್ ಹತ್ತಲ್ವಲ್ಲ, ಎಲ್ಲಿ ಕೂದನಿಲ್ಲ ಪಾಪ. ಯೋಗಿ ಪುನೀತ್ ಕರಾಳ ಅವ್ರ ಹೆಸರು ಹೇಳಿಸ್ತಲ್ಲ, ಗೋಪಿಗೌಡ ಹೆಸರು ಹೇಳಿಸ್ತಲ್ಲ ಪಾಪ, ಅವರೆಲ್ಲ ಏನು ಮಾಡಿದ್ರು ನಿಂಗೆ? ಕಳಿಸೋ ಅವ್ರ ಕಾರ್ಡ್ ರೆಕಾರ್ಡಿಂಗ್ ಅನ್ನ ಮಾತಾಡಿರೋದ? ಅವತ್ತು ಫೋನ್ ಇಸ್ಕೊಂಡು ಇದು ಮಾಡ್ತಿದ್ರ ಕಾರ್ಡ್ ರೆಕಾರ್ಡಿಂಗ್ ಕಳಿಸೋ, ಕಾರ್ಡ್ ರೆಕಾರ್ಡಿಂಗ್ ಕಳಿಸ್ಬಿಟ್ಟು ಕೊಡ್ಬೇಕಾ ಟೇಷನಲ್ಲಿ ಇವನ ಹಿಂಗೆ ಮಾಡ್ತಿರೋ ಗೋಪಿಗೌಡ ಅಂತ. ಪಾಪ ಅವ್ರ ಹೆಸರಲ್ಲಿ ಹೇಳ್ಕಂದಿ ಪಾಪ, ಅವ್ರದೆಲ್ಲ ಬೆಲೆ ಕಳೀತಿಯಲ್ಲ, ಅವರು ಕಾಯ್ತಾರಲ್ಲ. ಯಾಕೋ ಫೋನ್ ಎತ್ತು, ಅಡ್ರೆಸ್ ಕೊಡ್ತಿರ್ಬೇಕಾರೆ ಅವ್ರ ಅಡ್ರೆಸ್ ಸಿಗ್ಲಿಲ್ವಾ? ನಾನೇ ಕೊಡ್ತೀನಿ ಅಡ್ರೆಸ್, ಆಳು ಹೋಗು. ಅವ್ತ ಹೇಳ್ತದಲ್ಲ ಇನ್ನು ಎರಡು ಹೊಡೆದಲ್ಲಿ ಹಿಡಿತೀನಿ, ಗೋಪಿಗೌಡನ ಹಿಡಿತೀನಿ, ಅದು ಡಿಪ ಸೋಲ್ಜರ್ ಹಿಡಿತೀನಿ ಅಂತ. ಗೋಪಿಗೌಡ ಅಡ್ರೆಸ್ಬೇಕಲ್ಲ, ಲೊಕೇಶನ್ ನಂಬರ್ ಫೋನ್ ಮಾಡಲ್ಲ, ನಾನೇ ಕಳಿಸ್ತೀನಿ ಲೊಕೇಶನ್ನ. ಹೋಗು, ಅದೇನು ಮಾಡ್ಕೈತಿ ಮಾಡ್ಕೆ ಹೋಗೋ ಅವ್ರನ್ನ. ಅವ್ರು ಸರಿ ಆಯ್ತು ಅವ್ರು ಹೇಳಾರೆ ಅಂತ ಅಂತಿದ್ದಲ್ಲ, ಹಂಗೆ ಹಂಗೆ ಅನ್ಕೋಬಿಟ್ಟು ಅವ್ರ ಹತ್ರಕ್ಕೆ ಹೋಗು, ಅವರೇ ಉತ್ತರ ಕೊಡ್ತಾರೆ. ಅವೇನೋ ಸಾಕ್ಷಿಗಳಿದ್ದಾವೆ ಅದೆಲ್ಲ ತಗೋಬಿಟ್ಟು ಅವ್ರ ಹತ್ರಕ್ಕೆ ಹೋಗು. ಅವ್ರ ಪಾಪ ಅಂಥ ಮನುಷ್ಯನ ಮೇಲೆ ಅವ್ರ ಹಿಂದೂ ಅವ್ರ ಹಿಂದೂ ಬಗ್ಗೆ ಹೋರಾಡ್ತಾಡ್ಕನೋ? ಅವ್ರು ಟೀಬಾ ಫ್ಯಾನ್ ಆಗಿದ್ ಮಾತ್ರಕ್ಕೆ ನೀನು ಅವರೆಲ್ಲ ಹೆಸರಾಡ್ಕೆಂದು, ಯಾಕೆ ನಿಮ್ ಮಾತ್ರ ನೀವು ಬೆಳಕಾಗಿ ಬೆಳಬೇಕಾ? ನಾನು ಮಾತಾಡಿದ್ದೀನಿ ನಮ್ಮ ಬಾಸ್ ಬಗ್ಗೆ ಮಾತಾಡಿದ್ರು, ಕೆಟ್ಟ ಮಾತಾಡಿದ್ರು. ನಿಮಗೆ ಬೇಕಾದ್ರೆ ವೀಡಿಯೋಗಳನ್ನ ಬಿಡ್ಬೋದು, ಅಪ್ಲೋಡ್ ಮಾಡ್ಬೋದು ನಾನುವೇ. ಅವಾಗ ಅಪ್ಪು ಫ್ಯಾನ್ಸ್ಗಳೇ ನೀವೇ ಅವ್ರ ನಮ್ಮ ಮಕ್ಳಿಗೆ ಗೌರಲ್ಲ 3 ಜನ ನೀವೇ ಹೋಗ್ಬಿಟ್ಟು ಮೆಟ್ ನೋಡಿದ್ದೀರ ಅವರಿಗೆ, ಯಾಕೆ ನೀವು ಮಾತಾಡಿದ್ದೀರಲ್ಲ ಅಂತ. ಏನು ಮಾತಾಡಿದ್ರು ದರ್ಶನ್ ಬಗ್ಗೆ ಅಂತ? ಅವ್ರ ರೆಕಾರ್ಡಿಂಗ್ಗಳು ಕಾರ್ಡ್ ರೆಕಾರ್ಡಿಂಗ್ಗಳು ನಮ್ಮ ಹತ್ರ ಅವೆ. ಯಾಕೆ ಬೈದಿಲ್ವಾ? ಬೈದ ಇತ್ತೀಚೆಗೆ ಇವನೇ ಬೈದಿದ್ದಲ್ಲ ಆಂಜಿ ದರ್ಶನನ್ನ ಕೆಟ್ಟ ಕೆಟ್ಟಾಗಿ, ಅವನು ಹಂಗೆ ಇವನು ಹಿಂಗೆ ಅಂತ. ಅವಾಗೆಲ್ಲ ಎಲ್ಲೋ ಇತ್ತು ನಿಮ್ದು ಮಾತಾಡೋದು, ನಾನೊಂದು ಮಾತು ಒಂದು ಸಂಡ್ ಬರೀ 30 ಸೆಕೆಂಡು ಬೈದಿದೆ ಅಂತ ಮಾತ್ರಕ್ಕೆ ನೀವು ಇದು ಮಾಡಿದ್ರಲ್ಲ, ಟ್ರೋಲ್ ಮಾಡಿರಲ್ಲ. ಅದು 30 ಸೆಕೆಂಡ್ಗಿಂತ ಮುಂಚೆ ಮಾತಾಡಿರೋದು, 20 ನಿಮಿಷ ವೀಡಿಯೋ ನೋಡಿದ್ರ ನೀವು? 20 ನಿಮಿಷ ನೋಡಿದ್ರೆ ಯಾರು ಈ ಥರ ಇದು ಮಾಡ್ತಿರಲ್ಲ ನಿಮಗೆ? 20 ನಿಮಿಷ ವೀಡಿಯೋ ಕೇಳಿಸಬೇಕಿತ್ತು ನೀವು. ಹಲೋ ಆಂಜಿ, ಕಾಂಡು ನನ್ನ ಮಗನೇ. ಕಾರಲ್ಲಿ ಹೊಡಿತದೆ, ಓಕೆ,
ನಮ್ಮ ಮಾಸ್ಕ್ ಹಾಕಿಂಗ್ ಕೂತಿದ್ದಲ್ಲ ಶಡೆ ತರ ಹಿಂದ್ಗಡೆ, ಇದು ಮಾಸ್ಕ್ ಹಾಕಿಂಗ್ ಕೂತ್ಕಂದಿ ಒಡೆಯದು ಯಾವುದೋ ಅದು ಶಡೆ ಬುದ್ಧಿ. ಅಪ್ಪಂಗ್ ಹುಟ್ಟಿದ್ರ ನೀವೆಲ್ಲ, ನಾವು ಅಪ್ಪಂಗ್ ಹುಟ್ಟಿರೋದು ಇದ್ರೆ ಮುಂದ್ಗಡೆ ಕುತ್ಕೋಬಿಟ್ಟು ನೋಡ ಮಕ್ಕ ನೋಡ್ಕೇಳೋ ಮಕ್ಕ ನೋಡ್ಕೇಳೋ ಅಂತ ಅನ್ಬಿಟ್ಟು ಹೇಳ್ಬೇಕು ಹೊಡಿಬೇಕು ಕಣಲ್ಲ, ಅದು ಗಂಡಸ್ತನ. ಏಕೆಂದ್ರೆ ಮಾಸ್ ತಂದೆ ಇದ್ ಮಾಡ್ಕೆ ಆ ಗಂಡಸ್ತನ ಇಲ್ವಂದ. ನಿಮ್ಗಿಂತ ಹೆಣ್ಮಕ್ಳೆ ಇಷ್ಟಮೇ ಇಲ್ಲಲ್ಲ, ಒಂದಿರಲ್ಲ ಅಮ್ಮ ಮಕ ತೋರ್ಸೇನ್ ಬೈತಿರಲ್ಲೋ, ಯಾಕೆ ಅವ್ರದ್ ಗಂಡಸನ ನಿಂಗಿಲ್ವಲ್ಲ, ನಿಂಗೆ ಕೇಶನ್ ಇಬ್ಬಂದ್ರು ಮಾಸ್ ತೆಗಿತಾರಲ್ವಲ್ಲ ನೀನು, ಅಂತ ಗಾಂಡು ಏನೋ ನೀನು. ಯಾಕೆ ಒಂದು ವಿಡಿಯೋದಲ್ಲಿ ಎಲ್ಲೂ ಕಾಣಿಸ್ಕೊಳ್ಳಿಲ್ವಲ್ಲ, ಎಲ್ಲರೂ ಕಾಣಿಸ್ಕೊಂಡವ್ರೆ ವಿಡಿಯೋದಲ್ಲಿ, ನೀನೇ ಕಾಣಿಸ್ಕೊಂಡಿಲ್ವಲ್ಲ, ಯಾಕೆ ಭಯನ? ಲೋ ಮನೋಜ, ನಿಮ್ ಪಬ್ಲಿಸಿಟಿಗೋಸ್ಕರ 26ಕ್ಕೆ ಯಾರು ಗೊತ್ತಿಲ್ಲ, ಅಂಬೇಡ್ಕರ್ ಗೊತ್ತಿಲ್ಲ, ಗಾಂಧೀಜಿ ಗೊತ್ತಿಲ್ಲ, 26ಕ್ಕೆ ಬಂದ್ ಮಾಡ್ತೀವಿ ಅಂತೀಯಲ್ಲ. ಲೋ ಸಂವಿಧಾನ ಯಾರು ಕನ್ನಡ ಹೀರೋಗಳು ತಂದ್ಕೊಟ್ಟಿಲ್ಲ ಕಣಲ, ಸಂವಿಧಾನ ತಂದ್ಕೊಟ್ಟಿರೋರು ಅವ್ರು ದೇವರಾಗವ್ರೆ, ಅವರು ಫಸ್ಟ್ ದೇವರು. ಅಲ್ಲೋ ಮೊದ್ಲು ನೀನ್ ಕರೆಕ್ಟಾ, ನೀನ್ ಕರೆಕ್ಟ್ ಆಗಿರು ಮಚ್ಚಿ ಯೋಗಿ, ನೀನ್ ಕರೆಕ್ಟ್ ಆಗಿರು ಮೊದ್ಲು, ಆಮೇಲೆ ಇನ್ನೊಬ್ರು ಅಂತ ತೊಳೆಯಕ್ ಹೋಗೋದು ನೀನು. ನೀನೇ ಕರೆಕ್ಟ್ ಆಗಿಲ್ಲ, ಹೆಂಗ್ಲ ನೀನ್ ಹೇಳ್ತೀನಿ ನಮಗೆ, ನಮ್ಮ ಅಪ್ಪ ಅಮ್ಮ ಸಾಕ್ತಿಲ್ಲ, ಎಲ್ಲ ವರ್ಷ ಮನೆಗೆ ಹೋಯ್ತಲ್ವ ಅಂತ, ಹಂಗೋಯ್ತಲ್ವಂತೆ. ಲೋ ದುಡಿತಿದೀನಿ ಕಾಣಲ್ಲ ಹೊರಗಡೆ, ನಿನ್ ತರ ಏನ್ ಕೆಲಸ ಇಲ್ಲ ಅಂತಾನ, ನಾನ್ ದುಡಿತಿದೀನಿ ನಮ್ ಮನೇನ, ನೀನು ಸಾಕ್ತಿಲ್ಲ ಇಲ್ಲ ನಿಮ್ ಮನೆಯವ್ರು ಸಾಕ್ತಿಲ್ಲ, ನಮ್ ಮನೆ ನಾನ್ ಸಾಕ್ತಿರೋದು. ತಪ್ಪೇನಿತ್ತು ಅದ್ರಲ್ಲಿ? ಈಗ ಒಪ್ಪು ಸರಿ ಬೈದಿದ್ರೆ ಸಾರಿ ಕೇಳ್ದೆ, ಸಾರಿ ಕೇಳಿದ ಮೇಲೆ ನೀವು ಹುಡುಕಿ ಬಂದು ಮತ್ ಸಾರಿ ಕೇಳಿಸ್ತೀರ, ಕೇಳಿಸ್ಬೇಕು. ಕರ್ಕೋ ಹೋಗ್ಬಿಟ್ಟು ಸಾರಿ ಕೇಳಿಸಿ ಕೈ ಬಿಟ್ಟು ಬಿಡ್ಬೇಕು, ಕರ್ಕೋ ಹೋಗ್ಬಿಟ್ಟು ಹೊಡಿಯೋದಂತೆ ಇದು ಮಾಡೋದಂತೆ. ನೀವು ಎಷ್ಟಾರ ಇದು ಮಾಡಿದ್ರು ನಮ್ಮ ಬಾಸ್ ಬಗ್ಗೆ, ಕೆಟ್ಟ ಕೆಟ್ಟದಾಗೆ ಬೈದಿರಲ್ಲ ಆಂಜಿ, ಕೆಟ್ಟ ಕೆಟ್ಟದಾಗೆ ಬೈದಿದ್ದಲ್ಲ, ಹೋಗ್ಬಿಟ್ಟು ಸಂತಾನಕ್ಕೋಸ್ಕರ ಹೆಂಡತಿ ಮಕ್ಳನ್ನ ಕಳಿಸಿದಳು, ಚಮ್ಮಸ್ಬಿಡಿ ಅವನ್ನ ಇದು ಮಾಡಿ ಲಾಸ್ಟ್ ಬಂದ ಕೈ ಕಡ್ಕೊಂಡಿ ಅಣ್ಣ ಚಮ್ಮಸ್ಬಿಡಿ ಅಣ್ಣ ಸಾರಿ ಆಯ್ತು ತಪ್ಪಾಯ್ತು ಅಣ್ಣ ಅಂತ, ಇಲ್ಲಾಂದ್ರೆ ನಿನ್ನೂ ಬಿಡೋರೇನೋ, ಯಾರೋ ದರ್ಶನ್ ಫೇಸ್ ಯಾರಿಗಾರು ಹೊಡೆದವ್ರೇನೋ, ನೀವುಗಳು ಹೆಂಗ್ರೋ ನಮ್ಗೆ ಕೈ ಮಾಡ್ತೀರ? ಕನ್ನಡದ ಹೋರಾಟ ನಾಲೆಯಾಕ್ ನನ್ನ ಮಗ ನೀನು, ಸುಮ್ಮನೆ ಕನ್ನಡ ಹೋರಾಟಗಾರ ಅಂತ ನೀನು ಇಟ್ಕೊಂಡಿರೋದು ಅಷ್ಟೇ. ನೀನು ನೀನು ಮಾಡ್ತಿರೋದು ಬೇರೆ ಕೆಲಸ, ನೀನು ನಿಮ್ಮ ಹೆಸರು ಇಟ್ಕೊಂಡಿರೋದೇ ಬೇರೆ ಕೆಲಸ. ಇಲ್ಲೋ 3 ಸತಿ ಕಾಲ್ ಮಾಡಿದ್ದೀನಿ, ನೀನು ಯಾವಾಗ ಏನಂತಂದಿದ್ಯಾ ಕಾರ್ಡ್ ರೆಕಾರ್ಡಿಂಗು, ತಪ್ಪ ನೀನು ಇದರಲ್ಲಿ ಕನ್ನಡ ಹೋರಾಟಗಾರ ಅಂತ ಹೆಸರು ಇಟ್ಕೊಂಡಿದ್ಯಾ? ಆ ಥರ ಹೆಸರು ಇಟ್ಕೊಂಡ ಮೇಲೆ ಪ್ರತಿಯೊಬ್ಬರು ಈಗಿನ ಇರೋಗಳು ಬೇಡ, ಹಳ್ಳೊಬ್ರು ಯಾರು ತಂದ್ರೆ ಎಲ್ಲರದು ಫೋಟೋ ಇಟ್ಕೊಂಡಿರ್ಬೇಕು. ಅದಕ್ಕೆ ಏನಂತಂದಿದ್ಯಾ, ನನಗೆ ಯಾರಿಲ್ಲ ಕಣೋ, ನಂಗೆ ಯಾರು ಗೊತ್ತಿಲ್ಲ, ನೀನು ಬೇಕಾದ್ರೆ ನನಗೆ ಗೊತ್ತಿರೋದು ಇವರು, ಅದಕ್ಕೆ ಆ ಥರ ಇದ್ದನು ಅವರ ಹೆಸರು ಸಂಘ ಇಡ್ಕ. ಅದೊಂದ್ಬಿಟ್ಬಿಟ್ಟು ಕನ್ನಡದ ಹೋರಾಟಗಾರ ಅಂತ ಹಿಡ್ಕೊಳ್ಳೋದಲ್ಲ ಕಣಲ್ಲ, ನಿನ್ ಸೌಜನ್ಯ ನಿಂದು. ನಿನ್ ಆಫೀಸ್ ಅಲ್ಲಿ ಬರೀ ರಾಜವಂಶ ಫೋಟೋ ಬಿಟ್ಬಿಟ್ಟು ಬೇರೆ ಫೋಟೋ ಹಾಕಿದ್ದಿಲ್ಲ, ಬೇರೆಯವರೆಲ್ಲ ನನಗೆ ಬೇಕಾಗಿಲ್ಲ, ಕೆಲಸ ಇಲ್ಲ ನನ್ ಮಗ ಬಂದಿದ್ರಲ್ಲ ಕಾಮಿಡಿ ಪೀಸ್ ಕೊಡ, 5 ಜನ ಕಾಮಿಡಿ ಪೀಸ್ ಕೊಡ. ನಿಜವಾಗ್ಲು ನನಗೆ ಇಷ್ಟು ನೆಕ್ಸ್ಟ್ ಬಂದೈತೆ ಅಂದ್ರೆ ನನ್ ನಿಜವಾಗ್ಲು ಈ ವಿಡಿಯೋ ಸಿಕ್ಕಿರಲ್ಲ, ನಂದು ಸ್ಕ್ರೀನ್ ಕಡೆ ಆನ್ ಆಯ್ತು. 1-1.5 ಗಂಟೆ ನೀವು ಕಾರಲ್ಲಿ ಮಾತಾಡಿದ್ದು, ಯಾವ್ಯಾವ ಹೀರೋ ಬೈದಿದ್ದೀರಾ, ಯಾರ್ಯಾರು ಬೈದಿದ್ದೀರಾ ಎಲ್ಲ ತಡ್ರೋ, ನಮ್ ಕಾಮಿಡಿ ಪೀಸ್ ಕೊಡ ಕೇಳಿಸೋಣ, ಒಂದ್ ಚೂರು ಕೇಳಿಸೋಣ ತಡ. ನಿಷ್ಠೋರ ನಮ್ ಮಗನೇ ಮಾತಾಡಿರೋದು 1-1.5 ಗಂಟೆ ಅಂದ್ರೆ ರೆಕಾರ್ಡಿಂಗ್ ಐತಿ ಆಂಜಿ, ಇಟ್ಟು ಪಿಸ್ಕೊಳೋ, ಇದೊಂದು ಕಾಮಿಡಿ ಆಗ್ಬಿಟ್ಟೈತೆ ನೋಡು. ನಮ್ಮ ಮಗಳ ನೀವು ಸೀರಿಯಲ್ ರೆಕಾರ್ಡ್ ಇರೋದು ಅಷ್ಟು ಗೊತ್ತಾಕೊಂಡು ಇನ್ನೊಬ್ರು ಮೊಬೈಲ್ ಹಿಡ್ಕೊಂಡು ಸೀರಿಯಲ್ ರೆಕಾರ್ಡಿಂಗ್ ಆಗಿರ್ತಿರೋದು ಅಂತ. ಒಳ್ಳೆ ಲಾಕ್ ಆಗಿದಾರ ಈ ಲಾಕ, ನಾನು ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಡ್ತೀನಿ. ನೀವು ಬೈದಿರೋದ, ನೀವು ಇದು ಮಾಡಿರೋದ, ಯಾವ್ಯಾವ ಇರೋ ನಾನು ಎದುರಿಗೆ ಬೈದಿರೋದ, ರೆಕಾರ್ಡಿಂಗ್ ಆಗಿರೋದ, ನಮ್ಮ ಬಾಸ್ ಸಹ ಬೈದಿದ್ದೀರ, ಇಂಥ ರೆಕಾರ್ಡಿಂಗ್ ಕೂಡ ನಾನು ಎಲ್ಲಿ ಕೊಡ್ಬೇಕು ಅಂತ ಜಾಗದಲ್ಲೇ ಕೊಡ್ತೀವಿ. ಎಲ್ಲಿ ನಾನು ಬೈದಿಲ್ಲ ಹೊಡೆದಿಲ್ಲ ಅಂತ ವಾದ ಮಾಡೋ ಪತ್ತಿರ ನೋಡಿ, ಹೊಡೆದಿರೋದೆಲ್ಲ ವಾದ ಐತೆ. ಅವತ್ತು ನಾವು ರೆಕಾರ್ಡಿಂಗ್ ಕೊಡ್ತೀವಿ, ನೀವು ಬಂದಾಗ ಎಷ್ಟು ಭೇಟಿ ಎಲ್ಲಿ ಅಂತ ಗೊತ್ತಲ್ಲ, ಅಲ್ಲಿ ಕೊಡ್ತೀವಿ ಬಿಡಿ ರೆಕಾರ್ಡಿಂಗ್ ಕೂಡ. ಅವಾಗ ನಿಮ್ಗೆ ಇದೇನಾಗಬೇಕು, ಅದೇ ಶಿಕ್ಷೆ ಆಗುತ್ತೆ ಅಂತ ಅಲ್ಲಿ ಅವರೇ ಕೊಡ್ತಾರೆ. ಅವತ್ತು ಹೊಡ್ತೀವಿ ನೋಡಿ, ಕೇಳ್ರಿ ಎಫ್ ಐ ಆರ್ ಕೂಡ. ನನಗೆ ಹೊಡೆದಿರೋದ ಇಷ್ಟು ಜನ ಅಂತ ಹೇಳಲ್ಲ, 20 ಜನ ಅಷ್ಟು ಜನ ಹೊಡೆದಿದ್ದೀರಾ, ನಿಮ್ಮ 20 ಜನ ಮೇಲೆ ಎಫ್ ಐ ಆರ್ ಮಾಡ್ತಿದ್ದೀನಿ ಕಣ್ರಲ್ಲ, ಹೆದರಿಕೆ ನಾನು ಎಲ್ಲೂ ಓಡೋಲ್ಲ ಕಣ್ರ, ನಿಮ್ಮ ಮೇಲೆ ಎಫ್ ಐ ಆರ್ ಮಾಡ್ತಿದ್ದೀನಿ. ನಮ್ಮ ಮಕ್ಕಳ ನಾನು ಹಿಂಗೆ ಮಾತಾಡಿದೆ ಅಂತ ಅಂದ್ಬಿಟ್ಟು ನೀವು ಇಷ್ಟೆಲ್ಲ ಮಾಡಿದ್ರಲ್ಲ, ನಮ್ಮ ಬಾಸ್ ಬಗ್ಗೆ ನೀವೇನೇನು ಇದು ಮಾಡಿದ್ರೆ ನಮಗೆ ಗೊತ್ತಿಲ್ವ ಅಂದ್ರೆ ಇಡೀ ಕರ್ನಾಟಕ ಜನಗಳಿಗೆ ಗೊತ್ತಿಲ್ವಾ? ಯಾಕೆ ನಮ್ಮ ಬಾಸ್ ಚಪ್ಪಲಿ ಹಸ್ತಿದ್ದು ಬ್ಯಾನರ್ ನಮ್ಮ ಬಾಸ್ ಬಿಡ್ರು, ನಮ್ಮ ಬಾಸ್ ಇಷ್ಟೊಷ್ಟಿಂದ ತುಳ್ಕೊಂಡು ಬಂದಿದ್ರು ಬಿಡಿ, ಅವ್ರು ತುಂಡಷ್ಟು ಬೆಳಕಂಬ ಅವ್ರ ಮೇಲ್ಗಡೆ ಬೇರೆ ಇವರುಗಳೇ ತಂದ್ರೆ ಕೊಟ್ಟಿದ್ರು ನೋಡ್ರಿ, ನೀವುಗಳು ಕಲ್ಲೆಲ್ಲ ಎಸೆಯೋದು ಎಲ್ಲ ಎಷ್ಟು ಜನ ತಂದ್ರೆ ಕೊಟ್ಟು ನಿಮಗೆ ಗೊತ್ತಿಲ್ವ ಅಂದ್ರು, ಕನ್ನಡ ಜನ ನೋಡ್ತಿಲ್ವ ಅದನ್ನ? ಅವ್ ನೀವು ಎಷ್ಟು ಇದು ಮಾಡಿದ್ರಿ ಅಂದ್ರು ಪಾಪ, ಅವ್ರದ್ದು ಏನು ಇದು ಮಾಡ್ಕೊಳಕಾಗಲ್ಲ ಕಣ್ರು. ಈಗ ನಾನು ತಪ್ಪು ಮಾಡಿದ್ದೀನಿ, ತಪ್ಪು ಮಾಡೋದಕ್ಕೆ ಸಾರಿನ ಕೇಳಿದ್ದೀನಿ, ಇಷ್ಟೆಲ್ಲ ಮಾಡಿದ್ದೀರಾ, ನಿಮ್ಗಳು ತಪ್ಪೊಂಡು ನಿಮ್ಗೆ ಅರ್ಥ ಇಲ್ವೇಂದ್ರೆ ನಿಮಗೆ. ಜಮಾನ್ ಕಾಲದಿಂದ ಮಾಡ್ಕೊಂಬತ್ತೀರಿ, ಅವ್ರು ಈಗ ನಡೆಯಲ್ಲ, ಈಗಾಗಲ್ಲ, ನಡೆಯೋದೇ ಇಲ್ಲ ಅಥ ಜನಗಳು ನೋಡ್ತಾ ಇರ್ತಾರೆ. ನನ್ನ ಮಕ್ಕಳ ನಿಮ್ಮ ಪಾಪ ಕೂಡ ತುಂಬ ಬಿಡಿ, ನಿಮ್ದು ಇಷ್ಟು ದಿನ ಪಾಪಗಳು ಕರ್ಮಗಳು ಮಾಡಿದಿರಲ್ಲ, ಅದಕ್ಕೆ ನಾನೇ ಅನ್ಕೋತೀನಿ, ನಿಮ್ ವಿರುದ್ಧ ಬಂದಿರೋ ನಾನೇ ಅನ್ಕೋತೀನಿ. ಇಲ್ಲೋ ದರ್ಶನ ಫ್ಯಾನ್ಸ್ ಅವ್ರು ಕೂಡ ಕೊಟ್ಟಿರೋ ನಿಮ್ಗೆ ಯಾರು ಕೊಟ್ಟಿರೋ ಹೇಳ್ರಲ್ಲ, ಒಂದು ಸಣ್ಣ ವಿಷಯ ತೆಗೋರ್ಕೋತಿರೋಲ್ರಲ್ಲ ನೀವು ಸಣ್ಣ ವಿಷ. ಅವ್ನು ನನ್ನ ಎಲ್ಲೋ ಒಬ್ಬನ ಒಂದು ಪೋಸ್ಟ್ ಮಾಡಿದ್ದಕ್ಕೆ ಈ ಥರ ತೆಗೋವರ್ಕ ನನ್ನ ಹುಡುಕ್ಯಂದು ಇದು ಮಾಡ್ಕೊಂಡು ಮಾಡಿರಲ್ಲ ನೀವು. ನೀವು ಇಷ್ಟು ಜನ ನಮ್ಮ ಬಾಸ್ ಇದು ಮಾಡ್ತಿದ್ದೀರಾ ಏನೋ, ಆ ಥರ ಸಾಕ್ಷಿಗಳು ತೋರಿಸ್ಬೇಕೇನು? ಯಾಕಂದ್ರೆ ನೀವು ಸೋಚಿ ನೀವು ನೋಡ್ತಿಲ್ವಲ್ಲ, ನೀವು ನೋಡ್ತಿಲ್ವಾ ನಮ್ಮ ಬಾಸ್ನೆಲ್ಲ ಇದು ಮಾಡ್ತಿರೋದು? ನಾವು ಒಂದೇ ಒಂದು ಹೇಳಿಕೆ ಕೊಟ್ಟಿದ್ದಕ್ಕೆ
ನೀವ್ ಈ ತರ ತೆಗ ಅವ್ರ ಕಾಬಿಟ್ಟು ಎಲ್ಲ ಕರ್ನಾಟಕದಲ್ಲೆಲ್ಲ ಇದು ಹಬ್ಬಿಸ್ಬಿಡ್ರಲ್ಲ ನೀವು ಬಿಡು ಅಕ್ಕಿನಿ ನಂಗು ಒಳ್ಳೇದಾಯ್ತು. ಆರಪಿ ಅಂತ ಕಾರ ಕುರ್ಸಿಬಿಟ್ಟು ಅವನ ಬಿರಿಯಾನಿ ಶಾಪಿ ಫಾರ್ಮ್ ಮಾಡಿ 25 ಬಿರಿಯಾನಿ ಕಳ್ಸು ಅಂತ ಅಂತಿರಲ್ಲ ತೂ ನನ್ನ ಮಕ್ಳ ಬಿರಿಯಾನಿಗೋಸ್ಕರ ಇದ್ ಮಾಡ್ತಿರೋಡ್ರ ನೀವೆಲ್ಲ ಇದೆಲ್ಲ ಜಲ್ಮನೆ ಅಂದ್ರ ನಿಮ್ಮವು ಒಂದ್ ಬಿರಿಯಾನಿನ ಇಲ್ಲೇ ಕೇಳಿರಿ ನಾನು ಒಂದ್ 2000 ಕೂಡ ಕಳ್ಸೇನೆ ಎಲ್ಲ ಒಂದ್ ಬಿರಿಯಾನಿ ತಿಂಕ್ ಹೋಗಿ ಅಂತ ನನ್ನ ಪಕ್ಕದಲ್ಲಿ ಓಡ್ಲಿತ್ತಲ್ಲ ನಾನು ಹೇಳೋ ನನ್ನ ಬಿರಿಯಾನಿ ಬೇಕು ಅಂದ್ರೆ ಒಂದೊಂದು ಚಿತ್ರನ ಇಲ್ಲನಲ್ಲ ಕೊನೆ ಪಕ್ಷ ಬಿರಿಯಾನಿಗೋಸ್ಕರ ನನ್ನ ಮಕ್ಳ ಇದ್ ಮಾಡ್ತಿರಲ್ಲ ನೀವು ನಿಮ್ದೆಲ್ಲ ಜಲ್ಮನೆ ಅಂದ್ರ ನಿಮ್ದು ಕೆಂಪಾಕೆಂಪಂದಿ ನರಿಗಳ ತರ ಒಡೆಯೋದಲ್ಲ ಯಾವತ್ತು ಗಂಡ್ಸು ಗಂಡ್ಸಾಗಿರ್ಬೇಕು ನಿಮ್ ತರ ಸಂಡ ಬುದ್ಧಿ ನಮಗಿಲ್ಲ ನಮಗೆ ಆಯ್ತಾ ನಾವು ನಮ್ಮ ಅಪ್ಪ ಗಂಡ್ಸು ಅಂತಾನೆ ಹುಟ್ಟಿರೋದು ಅದಕ್ಕೆ ನಾನು ನಂಬರ್ ಕೊಟ್ಟಿದ್ದು ಅಡ್ರೆಸ್ ಕೊಟ್ಟಿದ್ದು ನೀವು ಒಬ್ಬೊಬ್ಬರಾಗೆ ಬಂದಿರ ಅವತ್ತು ಇವೆಲ್ಲ ಬೇಡವಾ ಇತ್ತು ಅವತ್ತು ನಂಗೆ ಕೈ ಫೋನ್ ಕೊಟ್ಟಿದ್ರೆ ನಾವುಗಳು ತೋರಿಸು ನೀವು ಫೋನ್ ಕಿತ್ತು ಇಟ್ಕಂದು ಎಲ್ಲಿಗೋ ಕರ್ಕೊಬಿಟ್ಟು ಕಾರಲ್ಲಿ ಎಲ್ಲ ಗುಂಪಾಕೆಂಬಂದು ಒಡೆಯೋದಲ್ಲ ಫೋನ್ ಕೊಟ್ಬಿಟ್ಟಲ್ಲ ಕರ್ಸಲ್ಲ ನಿನ್ ಗಂಡಸ್ತನ ನಾವು ನೋಡ್ತೀವಿ ಕರ್ಸಲಾನ ಅದು ಗಂಡಸ್ತನ ಕಂಡ್ರಲ್ಲ ಇಲ್ಲಿ ನಮ್ಮ ಬಾಸ್ ಬಗ್ಗೆ ಮಾತಾಡೋದ್ ಬಿಡ್ತೀರಾ ಅಲ್ಲಿ ಗಂಟನ ನಾವು ಹಿಂಗೆ ಮಾತಾಡೋದು ನಿಮ್ಮನ್ನ ಉಳಿಸ್ತಾನೆ ಇರ್ತೀವಿ.